ಐಪಿಎಲ್ ಮುಗಿದ ಕೂಡಲೇ ಚುಟುಕು ಮಹಾಸಮರ ನಡೆಯಲಿದೆ. ಈ ಮಹಾಸಮರಕ್ಕೆ ಈಗಾಗಲೇ ಭಾರತದ ಸೈನ್ಯವನ್ನ ರೆಡಿ ಮಾಡಲಾಗಿದೆ. ಐಪಿಎಲ್ ಅನ್ನೇ ವೇದಿಕೆ ಮಾಡಿಕೊಂಡು ಸಮರಕ್ಕೆ ಸಜ್ಜಾಗಿರುವ ಸೇನಾನಿಗಳು ಸಮರಾಭ್ಯಾಸ ಮಾಡ್ತಾ ಇದ್ದಾರೆ. ಹೌದು, ಜೂನ್ 1 ಆರಂಭವಾಗಲಿರುವ T20 ವಿಶ್ವಕಪ್ಗೆ ಟೀಂ ಇಂಡಿಯಾವನ್ನ ಪ್ರಕಟಿಸಲಾಗಿದೆ. ಹಲವು ಆಟಗಾರರು ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಆದರೆ ಮತ್ತೊಂದೆಡೆ ಈ 6 ಆಟಗಾರರಿಗೆ ಈ ವಿಶ್ವಕಪ್ ವೆರಿ ಸ್ಪೆಷಲ್ ಆಗಿದೆ. ಯಾರು ಆ ಆಟಗಾರರು, ಯಾಕೆ ಇವರಿಗೆ ಈ ವಿಶ್ವ ಸಮರ ಸ್ಪೆಷಲ್ ಅಂತೀರಾ? ಮುಂದೆ ತೋರಿಸ್ತೀವಿ ನೋಡಿ. T20 ವಿಶ್ವಕಪ್ ಸಮರಕ್ಕಾಗಿ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿದೆ. ಆಯ್ಕೆ ಸಮಿತಿ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳದೆ ಐಪಿಎಲ್ನಲ್ಲಿ ಮಿಂಚುತ್ತಿರುವ ಆಟಗಾರರಿಗೆ ಮಣೆ ಹಾಕಿದೆ. ಇನ್ನು 2022 ವಿಶ್ವಕಪ್ನಲ್ಲಿ ಮಿಂಚಿದ್ದ ಹಲವರು ಈ ಬಾರಿ ತಂಡದಲ್ಲಿ ಇಲ್ಲ. ಆದರೆ ಮತ್ತೊಂದೆಡೆ 6 ಆಟಗಾರರು ಇದೇ ಮೊದಲ ಬಾರಿ T20 ವಿಶ್ವಕಪ್ ಆಡಲು ರೆಡಿಯಾಗಿದ್ದಾರೆ. ಅಲ್ಲಿಗೆ ಈ ಬಾರಿಯ ವಿಶ್ವ ಸಮರದ ಸೈನ್ಯದಲ್ಲಿ ಹೊಸ ಹುಡುಗರದ್ದೇ ದರ್ಬಾರ್. ಟೀಂ ಇಂಡಿಯಾದಲ್ಲಿರುವ ಅರ್ಧಕ್ಕರ್ಧ ಆಟಗಾರರಿಗೆ ಇದು ಮೊದಲನೆಯ ವಿಶ್ವಕಪ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಯಂಗ್ಸ್ಟರ್ ಡ್ಯಾಶಿಂಗ್ ಓಪನರ್ ಯಶಸ್ವಿ ಜೈಸ್ವಾಲ್ ಫಸ್ಟ್ ಟೈಮ್ ವರ್ಲ್ಡ್ ಕಪ್ನಲ್ಲಿ ಕಣಕ್ಕಿಳಿದಿದ್ದಾರೆ. ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಟೀಂ ಇಂಡಿಯಾಗೆ ಎಂಟ್ರಿ ನೀಡಿದ ಜೈಸ್ವಾಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲೂ ಮಿಂಚುತ್ತಿದ್ದಾರೆ. ಇದರಿಂದ ವಿಶ್ವಕಪ್ ಟಿಕೆಟ್ ಪಡೆದುಕೊಂಡಿದ್ದಾರೆ. ಟೀಂ ಇಂಡಿಯಾ ಪರ ಈವರೆಗೂ 17 T20 ಪಂದ್ಯಗಳನ್ನಾಡಿರುವ ಮುಂಬೈಕರ್ 161.93 ಸ್ಟ್ರೈಕ್ ರೇಟ್ನಲ್ಲಿ 502 ರನ್ ಕಲೆ ಹಾಕಿದ್ದಾರೆ. ಹೀಗಾಗಿ ಗಿಲ್ ಬದಲಿಗೆ ಎಡಗೈ ದಾಂಡಿಗನಿಗೆ ಚಾನ್ಸ್ ಕೊಡಲಾಗಿದೆ. ತನ್ನ ಮೊದಲ ವಿಶ್ವಕಪ್ನಲ್ಲಿ ಗರ್ಜಿಸಲು ಜೈಸ್ವಾಲ್ ರೆಡಿಯಾಗಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ವಿಶ್ವಕಪ್ ತಂಡದಲ್ಲಿರುವ ಯಂಗ್ಸ್ಟರ್ಗಳ ಪೈಕಿ ಮೋಸ್ಟ್ ಸೀನಿಯರ್. 2015 ಈ ಕೇರಳ ಬ್ಯಾಟರ್ T20 ಟೀಂ ಇಂಡಿಯಾಗೆ ಎಂಟ್ರಿ ನೀಡಿದ್ರು. ಆದರೆ ಕಳಪೆ ಫಾರ್ಮ್ನಿಂದಾಗಿ ತಂಡದಲ್ಲಿ ಸ್ಥಾನ ಭದ್ರಪಡಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದರು. ಈ ಬಾರಿಯ ಐಪಿಎಲ್ನ ಪ್ರದರ್ಶನದ ಆಧಾರದ ಮೇಲೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಸಿಕ್ಕಿದೆ. ಆದರೆ ಸಂಜು ಮೇಲೆ ಒಂದು ಆರೋಪ ಇದೆ. ಸಂಜು ಟ್ಯಾಲೆಂಟೆಡ್ ಆಟಗಾರ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಅವರ ಪ್ರದರ್ಶನದಲ್ಲಿ ಸ್ಥಿರತೆ ಇರೋದಿಲ್ಲ. ಇವತ್ತು ಆಡಿದಂತೆ ನಾಳೆ ಆಡೋದಿಲ್ಲ. ಹೀಗಾಗಿ ವಿಶ್ವಕಪ್ನಲ್ಲಿ ಸಂಜು ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಲೇಬೇಕು. ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಅಬ್ಬರಿಸ್ತಾ ಇರುವ ಶಿವಂ ದೂಬೆಗೂ ವಿಶ್ವಕಪ್ ಆಡುವ ಲಕ್ಕಿ ಚಾನ್ಸ್ ಸಿಕ್ಕಿದೆ. ಪ್ರಸಕ್ತ ಐಪಿಎಲ್ನಲ್ಲಿ ದೂಬೆ 10 171 ಸ್ಟ್ರೈಕ್ ರೇಟ್ನಲ್ಲಿ 350 ರನ್ ಬಾರಿಸಿದ್ದಾರೆ. 2019 ಟೀಂ ಇಂಡಿಯಾ ಪರ ಪದಾರ್ಪಣೆ ಮಾಡಿದ ಈ ಎಡಗೈ ಬ್ಯಾಟರ್ 21 145 ಸ್ಟ್ರೈಕ್ ರೇಟ್ನಲ್ಲಿ 276 ರನ್ ಬಾರಿಸಿದ್ದಾರೆ. ಇದೇ ಸಿಡಿಲಬ್ಬರದ ಬ್ಯಾಟಿಂಗನ್ನು ಟೀಂ ಇಂಡಿಯಾದಲ್ಲೂ ಕಂಟಿನ್ಯೂ ಮಾಡಿದರೆ ಭಾರತ ತಂಡದಲ್ಲೂ ದೂಬೆಗೆ ಕಾಯಂ ಸ್ಥಾನ ಸಿಗಬಹುದು. ಇನ್ನು ರಿಸ್ಟ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಟೀಂ ಇಂಡಿಯಾ ಪರ ಈಗಾಗಲೇ 2 ಏಕದಿನ ವಿಶ್ವಕಪ್ ಟೂರ್ನಿಗಳಲ್ಲಿ ಆಡಿದ್ದಾರೆ. ಆದರೆ ಫಾರ್ ದಿ ಫಸ್ಟ್ ಟೈಮ್ T20 ವಿಶ್ವಕಪ್ನಲ್ಲಿ ಸ್ಪಿನ್ ಮ್ಯಾಜಿಕ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈವರೆಗೂ T20 ಫಾರ್ಮ್ಯಾಟ್ನಲ್ಲಿ 35 ಪಂದ್ಯಗಳನ್ನಾಡಿರುವ ಕುಲ್ದೀಪ್ 59 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಯಜುವೇಂದರ್ ಚಹಲ್ ಕೂಡ ಈ ಲಿಸ್ಟ್ನಲ್ಲಿದ್ದಾರೆ. ಯಜುವೇಂದರ್ ಚಹಲ್ T20 ಕ್ರಿಕೆಟ್ನಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್, ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರುವ ಬೌಲರ್. 2016 ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಕಾಲಿಟ್ಟರು. ಇವರಿಗೂ ಯಾವ ವಿಶ್ವಕಪ್ನಲ್ಲೂ ಚಹಲ್ ಆಡಿರಲಿಲ್ಲ. ಆದರೆ ಕೊನೆಗೂ ಈ ಲೆಗ್ ಸ್ಪಿನ್ನರ್ಗೆ ಮೆಗಾ ಟೂರ್ನಿಯಲ್ಲಿ ಆಡುವ ಅದೃಷ್ಟ ಕೂಡಿ ಬಂದಿದೆ. ಇನ್ನು ಮಿಯಾಬಾಯ್ ಮೊಹಮ್ಮದ್ ಸಿರಾಜ್ಗೂ T20 ವಿಶ್ವಕಪ್ ಆಡಿದ ಅನುಭವ ಇಲ್ಲ. ಅಲ್ಲದೆ ಇವರಿಗೂ ಕೇವಲ 10 ಪಂದ್ಯಗಳಲ್ಲಿ ಮಾತ್ರ ಆಡಿದ್ದಾರೆ. ಅದೇನೇ ಇರಲಿ, ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಆಡ್ತಾ ಇರುವ ಈ ಆಟಗಾರರು ಟೂರ್ನಿಯಲ್ಲಿ ಎಷ್ಟರ ಮಟ್ಟಿಗೆ ಅಬ್ಬರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ನಿಮ್ಮ ಪ್ರಕಾರ ಈ ಹೊಸ ಹುಡುಗರು ಯಾವ ರೀತಿ ಆಡ್ತಾರೆ ಕಾಮೆಂಟ್ ಮಾಡಿ.